ಮಥುರಾದಲ್ಲಿ ಕೃಷ್ಣ ದೇಗುಲದ ಪಕ್ಕದಲ್ಲೇ ಇರುವ ಮಸೀದಿಯನ್ನು ಮುಸ್ಲಿಮರು ಹಿಂದೂಗಳು ವಶಕ್ಕೆ ಒಪ್ಪಿಸಬೇಕು ಅಂತ ಆನಂದ್ ಉತ್ತರ ಪ್ರದೇಶ ಸಚಿವರು ಹೇಳಿದ್ದಾರೆ. ಇಲ್ಲಿಂದ ಕೋರ್ಟ್ ಆದೇಶ ಪಡೆದು ಒಂದಿನ ಮಾಡ್ತೀವಿ ಅಂತಿದ್ದಾರೆ. ನೋಡೋಣ. ಅದಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಂದೆ ಕೆಲಸ ದಿನಗಳನ್ನು ವಾರದ 4.5 ದಿನ ಅಂತ, ಶುಕ್ರವಾರ ಮಧ್ಯಾಹ್ನದಿಂದಾನೆ ವಾರಾಂತ್ಯದ ರಜೆ ಮುಂದಿನ ವರ್ಷದಿಂದ ಜಾರಿ, ಜಾಗತಿಕ ಮಾರುಕಟ್ಟೆಗೆ ಹೊಂದ್ಕೊಳ್ಳೋಕೆ ಮಾಡಿದಾರಂತೆ. ಏ ನಮ್ಮಲ್ಲೇನಿಲ್ಲಪ್ಪ ಈ ಥರ ಆಲೋಚನೆ. ಸಂಸತ್ ಕಲಾಪಕ್ಕೆ ಪದೇ ಪದೇ ಗೈರಾಗ್ತಿರುವ ಬಿಜೆಪಿ ಸಂಸದರ ಬಗ್ಗೆ ಪ್ರಧಾನಿ ಮೋದಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಚೇಂಜ್ ಆಗಿ ಡಿಸಿಪ್ಲಿನ್ ಆಗಿ, ಇಲ್ಲ ಚೇಂಜ್ ಆಗ್ತೀರಿ ಹುಷಾರ್ ಅಂದಿದ್ದಾರೆ. ಮೋದಿಗೂ ಎದುರುಕೊಳ್ಳಲ್ವಾ ಬಿಜೆಪಿ ಎಂಪಿಗಳು? ನಾವೇನು ಕಂಡಿದ್ವಿ? ಬಳ್ಳಾರಿ ಪ್ರಕರಣ ಮಾಸುವ ಮುನ್ನವೇ ಹಾಸನದಲ್ಲಿ ಮರಳದಂತೆ ಕೋರರು ಅಬ್ಬರಿಸಿ ಮತ್ತೆ ದೂರದಾರ ಯಾರ್ದು ಮರಳುಗಾರಿಕೆ ಬಗ್ಗೆ ಕೊಟ್ಟಿದ್ದವರು ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಅನಿಲ್ ಶಿವಪ್ಪ ಜಗದೀಶ್ ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇತ್ತೀಚೆಗೆ ರೇಡಿಗೆ ಒಳಗಾಗಿದ್ದ 15 ಪ್ರಶ್ನೆ ಪೈಕಿ 4 ವಿರುದ್ಧ ಎಸಿಬಿ ಎಫ್ಐಆರ್ ಹಾಕಿದ್ದಾರೆ. ಉಳಿದ 11 ಪ್ರಶ್ನೆ ಅಧಿಕಾರಿಗಳ ವಿರುದ್ಧ ರಾಜ್ಯದ ವಿವಿಧೆಡೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಿವೃತ್ತಿ ಕೇಂದ್ರ ಅಧಿಕಾರಿ ವಾಸುದೇವ್ ಬೇನಾಮಿ ಆಸ್ತಿಯನ್ನು ಈಗ ಎಸಿಬಿ ಪತ್ತೆ ಮಾಡಿದೆ. ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರು ಕೋವಿಡ್ನಿಂದ ಮೃತಪಟ್ಟಿದ್ದರೆ ಸಾಲ ಮನ್ನಾ ಆಗಿದೆ, ಅವ್ರ ಮನೆಗೇನೋ ನೋಟಿಸ್ ಗೀಟಿಸ್ ಕೊಟ್ಟರೆ ಕ್ರಮ ತಗತೀವಿ ಅಂತ ಸಹಕಾರ ಮಂತ್ರಿಗಳು ಹೇಳಿದ್ದಾರೆ. 5 ದಿನಗಳಿಂದ ಕಾಣೆಯಾಗಿದ್ದ ಬೀದರ್ನ ಜಂಬಗಿ ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಅವರ ಮೃತದೇಹ ನೆರೆಯ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಇದು ಕೊಲೆನೋ ಆತ್ಮಹತ್ಯೆಯೋ? ಪೊಲೀಸರು ತನಿಖೆ ನಡೆಸುತ್ತಾರೆ. ಮಣಿರಬ್ಲಿಂಗ್ ಆರೋಪದ ಮೇಲೆ ಚಿತ್ರದುರ್ಗ ನಗರಸಭೆ ಸದಸ್ಯ ಚಂದ್ರಶೇಖರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 6 ಲಕ್ಷ ಕೋಟ್ 18 ಲಕ್ಷ ಮೌಲ್ಯದ ನಕಲಿ ನೋಟ್ ಕೊಡೋದು ಅನ್ನೋದ್ರ ಮೇಲೆ ಇದ್ದ ದೂರು ಈಗ ಅವರು ತಲೆ ಮರೆಸಿಕೊಂಡಿದ್ದಾರೆ. ಪೊಲೀಸ್ ವಶದಲ್ಲಿದ್ದ ಚಿತ್ರದುರ್ಗದ ಕುಮಾರ್ ಎಂಬುವರ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧ ಸಿಎನ್ ಠಾಣೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಎಲ್ಲರನ್ನು ಪೊಲೀಸ್ ಇಲಾಖೆ ಅಮಾನತ್ತು ಮಾಡಿ ತನಿಖೆಯನ್ನು ಸಿಐಡಿ ಕೊಟ್ಟಿದೆ. ವಿಚ್ಛೇದನ ಪ್ರಕರಣದ ವಿಚಾರಣೆಗೆ ಬಂದಿದ್ದ 2 ಕುಟುಂಬಗಳು ದಾವಣಗೆರೆ ಜಗಳೂರು ಕೋರ್ಟ್ ಆವರಣದಲ್ಲಿ ಹೊರಡಾಡಿಕೊಂಡಿದ್ದಾರೆ. ಮಂಜುನಾಥ್ ಮೇಲೆ ಬಾಮೈದಾ ಮತ್ತು ಇತರರು ಹಲ್ಲೆ ಮಾಡಿದ್ದಾರೆ. ಸದ್ಯ ಮಂಜುನಾಥರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ.